ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದದ ವಿಚಾರಣೆ ಶುರುವಾಗುತ್ತೆ ಹದಿನೆಂಟು ವರ್ಷಗಳ ಬಳಿಕ ಮಹಾರಾಷ್ಟ್ರ ಸರ್ಕಾರದ ಅರ್ಜಿ ವಿಚಾರಣೆ ಎರಡು ಸಾವಿರದ ನಾಲ್ಕರಲ್ಲಿ ಆಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನೋಡಿ ಮಹಾರಾಷ್ಟ್ರ ಗಡಿ ವಿವಾದ ಇದೆಯಲ್ವಾ ಅದರಲ್ಲೂ ಬೆಳಗಾವಿ ನಮಗೆ ಸೇರ್ಬೇಕು ಅಂತ ಏನು ಖ್ಯಾತಿ ತೆಗಿತಾ ಇದ್ರಲ್ಲೋ ಪದೇ ಪದೇ ಅದೇ ವಿವಾದ ಇದೆ ಎಂಟುನೂರ ಅರವತ್ತೈದು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಮಹಾರಾಷ್ಟ್ರ ಸರ್ಕಾರದ ವಾದ ಅಂದ್ರೆ ಈ ಬಾಲ್ಕಿ ಅದರ ಜೊತೆಗೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಖಾನಾಪುರ ಎಂಟುನೂರ ಅರವತ್ತೈದು ಹಳ್ಳಿಗಳು ನಮ್ಮದೇ ಅಂತ ಹಠ ಮಾಡ್ತಿದ್ದಾರೆ ಅವರು ಅಲ್ಲಿಂದ ಎಲ್ಲಿಂದ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಶುರುವಾಗಿದೆ ಈ ವಿವಾದ ಹದಿನೆಂಟು ವರ್ಷಗಳಾದ ಮೇಲೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಆಗ ಮಹಾಜನ್ ವರದಿ ಕೂಡ ರೆಡಿಯಾಗಿತ್ತು ಸುಪ್ರೀಂ ಮಹಾರಾಷ್ಟ್ರದ ಅರ್ಜಿಯನ್ನು ಅಂಗೀಕರಿಸುತ್ತಾ ಅಥವಾ ತಿರಸ್ಕಾರ ಮಾಡುತ್ತಾ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ ಎರಡೂ ಆಯೋಗದ ವರದಿಗಳು ಕೂಡ ಕರ್ನಾಟಕದ ಪರವಾಗಿದೆ ಮಹಾರಾಷ್ಟ್ರ ಈ ಮಹಾಜನ್ ವರದಿ ಕೂಡ ನಮ್ಮ ಪರವಾಗಿದೆ ಎಷ್ಟೆಷ್ಟು ಹಳ್ಳಿಗಳಿದ್ದಾವೆ ಅವರೆಷ್ಟು ನಮ್ಮ ಹಳ್ಳಿಗಳನ್ನ ವಶಪಡಿಸ್ಕೊಂಡಿದ್ದಾರೆ ಇನ್ನೂ ಜಾಸ್ತಿ ನಮ್ಮದೇ ಹಳ್ಳಿಗಳನ್ನು ಅವರು ಬೆಳಗಾವಿ ಬೆಳ ಅಂದರೆ ಮಹಾರಾಷ್ಟ್ರಕ್ಕೆ ಸೇರಿಸ್ಕೊಂಡಿದ್ದಾರೆ ಹಾಗಾಗಿ ಬಹಳ ಕುತೂಹಲ ಇದೆ ಇದು ಯಾಕಂತಂದರೆ ನಿರಂತರವಾಗಿ ಹೋರಾಟಗಳು ನಡೀತಾ ಬಂದಿದ್ದಾವೆ ಏಕನಾಥ್ ಶಿಂದೆ ಇದಾರಲ್ವ ಮಹಾರಾಷ್ಟ್ರದ ಸಿ ಎಂ ಅವರು ಮೊನ್ನೆ ಇಬ್ಬರು ಸಚಿವರನ್ನ ನೇಮಕ ಮಾಡಿದರು ಗಡಿ ಸಚಿವರನ್ನ ನಮ್ಮ ನಮ್ಮವರೇನು ಮಾಡ್ತಿಲ್ಲ ನಿನ್ನ ಒಂದು ಮೀಟಿಂಗ್ ಮಾಡಿದ್ರಂತೆ ಆ ಮೀಟಿಂಗ್ನಲ್ಲಿ ನಮ್ಮ ಪರವಾಗಿ ಯಾರು ವಾದವನ್ನು ಮಾಡಬೇಕು ಅಂತೇಳಿ ಮುಕುಲ್ ರೋಹ್ಟಗಿ ಹಾಗೆ ಶ್ಯಾಮ್ ದಿವಾನು ಹೊಳ್ಳ ಮಾರುತಿ ರಘುಪತಿ ಒಂದು ವಕೀಲರ ಟೀಮನ್ನು ರೆಡಿ ಮಾಡಬೇಕು ಅಂತ ನಿನ್ನ ಚರ್ಚೆ ಆಗಿದೆ ಹಿರಿಯ ನ್ಯಾಯಮೂರ್ತಿಗಳದ್ದು ಬಟ್ ಈಗ ನೋಡಬೇಕು ಯಾವ ರೀತಿ ವಾದ ಮಂಡನೆ ಆಗುತ್ತೆ ಇಲ್ಲಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ಎರಡೂ ವರದಿಗಳಿದಾವಲ್ಲ ಎರಡೂ ಆಯೋಗದ ವರದಿಗಳು ಕರ್ನಾಟಕದ ಪರವಾಗಿದ್ದಾವೆ ಬಟ್ ಈಗ ಬಲವಾದಂಥ ವಾದ ಮಂಡನೆ ಆಗಬೇಕಾಗಿದೆ ಯಾಕಂತಂದರೆ ಸಾವಿರದ ಒಂಬೈನೂರ ಐವತ್ತಾರು ರಾಜ್ಯ ಪುನರ್ವಿಂಗಡಣೆ ಆಯ್ತಲ್ವಾ ಕರ್ನಾಟಕ ಅಂತೇಳಿ ನಾಮಕರಣ ಆಯ್ತಲ್ವಾ ಅಲ್ಲಿಂದ ಶುರುವಾಗಿರುವಂತಹ ಗಡಿ ವಿವಾದ ಇದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಇಡೀ ದೇಶದ ಚಿತ್ತ ಇವತ್ತು ಹದಿನೆಂಟು ವರ್ಷಗಳಾದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬರ್ತಾ ಇದೆ ಯಾವ ರೀತಿ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಪ್ಲಾನ್ ಏನಿದೆ ಏನೆಲ್ಲ ನಿರೀಕ್ಷೆಗಳನ್ನು ಮಾಡಬಹುದು ಅಂತ ಪ್ರಭು ಖಂಡಿತವಾಗಿಯೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯದ ಏನು ಗಡಿ ವಿವಾದ ಇದೆ ಆ ವಿವಾದದ ಏನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಮಹಾರಾಷ್ಟ್ರ ಸರ್ಕಾರ ಸಲ್ಲಿಸಿರುತ್ತೆ ಆ ಒಂದು ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ ಯಾವ ಸಮಯಕ್ಕೆ ಬರುತ್ತೆ ಅನ್ನೋಂಥ ಇನ್ನೂ ಸಮಯ ನಿಗದಿ ಆಗಿಲ್ಲ ಆದರೆ ಇವತ್ತು ಬರುತ್ತೆ ಅನ್ನೋಂಥ ಮಾತು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಅದರ ಜೊತೆಗೇನೆಂದರೆ ಮಹಾರಾಷ್ಟ್ರದ ಪರವಾಗಿ ವೈದ್ಯನಾಥ್ ಅನ್ನೋಂಥ ಒಬ್ಬ ಏನು ಹಿರಿಯ ನ್ಯಾಯವಾದಿಗಳು ಒಂದು ವಾದವನ್ನು ಮಾಡಿದರೆ ಕರ್ನಾಟಕದ ಪರವಾಗಿ ಏನು ಮುಕುಲ್ ರೋಟಿಗೆ ಸೇರಿದಂತೆ ಅವ್ರ ನೇತೃತ್ವ ತಂಡ ಏನಿದೆ ಅವರು ಕೂಡ ಒಂದು ವಾದ ಮಾಡಲಿದ್ದಾರೆ ಪ್ರಮುಖವಾಗಿ ಮಹಾರಾಷ್ಟ್ರದ ವಾದ ವಾದ ಏನಂದರೆ ಬೆಳಗಾವಿ ಕಾರವಾರ ಬೀದರ್ ಬಾಲ್ಕಿ ಈ ಒಂದು ಏನು ಪ್ರದೇಶಗಳು ಈ ಪ್ರದೇಶದ ಎಂಟುನೂರ ಅರವತ್ತೈದು ಏನು ಹಳ್ಳಿಗಳು ಬರ್ತವೆ ಆ ಒಂದೆಲ್ಲ ಪ್ರದೇಶಗಳು ಮಹಾರಾಷ್ಟ್ರ ಸೇರಬೇಕು ಅನ್ನೋಂಥ ಒಂದು ವಾದವನ್ನು ಇಟ್ಕೊಂಡು ಈ ಒಂದು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಯಾಕಂದರೆ ಭಾಷಾವಾರು ಏನು ರಾಜ್ಯಗಳ ರಚನೆ ಆದ ಬಳಿಕ ಏನು ಆಗ ಮುಂಬೈ ಪ್ರಾಂತ್ಯದಲ್ಲಿದ್ದಂಥ ಈ ಒಂದು ಭಾಗವನ್ನು ತಮ್ಮ ಭಾಗಕ್ಕೆ ಸೇರಬೇಕು ಅನ್ನೋಂಥ ಒಂದು ವಾದವನ್ನು ಮಾಡ್ಕೊಂಡು ಬಂದಿದೆ ಆದರೆ ಏನು ಕೇಂದ್ರ ಸರ್ಕಾರ ಒಂದು ಏನು ಆರಂಭದಲ್ಲಿ ಪದದಲ್ಲಿ ಆಯೋಗವನ್ನು ರಚನೆ ಮಾಡುತ್ತೆ ಆ ಪದಲಲ್ಲಿ ಆಯೋಗ ಏನಂದರೆ ಎಲ್ಲ ಭಾಗಗಳು ಕರ್ನಾಟಕ ಸೇರಬೇಕು ಅನ್ನೋಂಥ ಮಾತನ್ನು ಆ ಒಂದು ವರದಿಯಲ್ಲಿ ನೀಡುತ್ತೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಾರೆ ಆಗ ಸುಪ್ರೀಂ ಕೋರ್ಟ್ ಒಂದು ಮಾಜನ್ ಆಯೋ ಏನೋ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಆ ಮಾಜನ ಆಯೋಗ ಕೂಡ ಇದೇ ಇದೇ ಒಂದು ಇದೇ ರೀತಿಯ ಒಂದು ವರದಿಯನ್ನು ಸಲ್ಲಿಕೆ ನೀಡುತ್ತೆ ಅಂದರೆ ಈಗೇನು ಎಂಟುನೂರ ಅರವತ್ತೈದು ಐದು ಹಳ್ಳಿಗಳಿವೆ ಎಲ್ಲವೂ ಕೂಡ ಕರ್ನಾಟಕದಲ್ಲೇ ಇರಬೇಕು ಅನ್ನೋಂಥ ಮಾತು ಕೂಡ ಮಾಜನ್ ಆಯುರ್ವೇದದಲ್ಲಿ ಕೂಡ ಇರತಕ್ಕಂಥದ್ದು ಆದರೆ ಮಾಜನ್ ವರದಿಯಲ್ಲಿ ಒಂದಿಷ್ಟು ಭಾಗ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಕೆಲ ಪ್ರದೇಶಗಳು ಮಹಾರಾಷ್ಟ್ರ ಸೇರಬೇಕಾಗುತ್ತೆ ಮಹಾರಾಷ್ಟ್ರದಲ್ಲಿ ಕೆಲವೊಂದಿಷ್ಟು ಭಾಗಗಳು ಕರ್ನಾಟಕ ಸೇರಿಸಬೇಕು ಅನ್ನೋಂಥದ್ದು ಕೂಡ ಮಾಜನ್ ವರದಿಯಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತೇನು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಏನು ಬರ್ತೋ ಈ ಒಂದು ಅರ್ಜಿ ವಿಚಾರಣೆಯಲ್ಲಿ ಮಹಾರಾಷ್ಟ್ರದ ಏನು ಅರ್ಜಿ ಇದೆ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸುತ್ತಾ ಅಥವಾ ಅದನ್ನು ತಿರಸ್ಕರಿಸುತ್ತಾ ಅನ್ನೋಂಥ ಒಂದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಯಾಕಂದರೆ ಎರಡು ಸಾವಿರದ ನಾಲ್ಕರಿಂದ ಸಲ್ಲಿಸಿದಂಥ ಅರ್ಜಿಗೆ ಪ್ರತಿ ಬಾರಿ ಕೂಡ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡ್ಲ ಮುಂದೂಡ್ತಾ ಬಂದಿತ್ತು ಆದರೆ ಇವತ್ತು ಏನಂದರೆ ಎರಡೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರದ ಪರ ಇರತಕ್ಕಂಥ ವಕೀಲರು ತಮ್ಮ ಸಮರ್ಥವಾದಂಥ ವಾದವನ್ನು ಮಂಡಿಸ್ತಿದ್ದಾರೆ ಈಗಾಗಲೇ ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಒಂದು ಉನ್ನತ ಒಂದು ಉನ್ನತ ಮಟ್ಟದ ಒಂದು ಸಭೆ ನಡೆಸಿ ತಮ್ಮ ಇಬ್ಬರು ಸಚಿವರನ್ನು ಕೂಡ ನೇಮಕ ಮಾಡಿ ಕಾನೂನು ತಜ್ಞರಿಗೆ ಏನೆಲ್ಲ ಸಲಹೆ ಸೂಚನೆ ಕೊಡಬೇಕು ಅನ್ನೋಂಥ ಸೂಚನೆ ಅವರು ಕೊಟ್ಟಾಗಿದೆ ಇತ್ತ ಬಸವರಾಜ ಬೊಮ್ಮಾಯಿ ಕೂಡ ಇವರು ಕೂಡ ಒಂದು ಈ ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಿ ಯಾವ ರೀತಿ ವಾ ಒಂದು ವಾದ ಇರಬೇಕು ಮತ್ತು ಸಮರ್ಥವಾಗಿ ವಾದ ಮನ್ನೆಗೆ ಏನೆಲ್ಲ ಸೂಚನೆ ಕೊಡಬೇಕು ಆ ಸೂಚನೆ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ನೀ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆದ ಬಳಿಕ ಅಂದರೆ ಕರ್ನಾಟಕ ತನ್ನ ವಾದವನ್ನು ಮಂಡಿಸುತ್ತೆ ಎಂದರೆ ಗಡಿ ಅದು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರಲ್ಲ ಅದು ಸಂಸತ್ತಿನ ವ್ಯಾಪ್ತಿಗೆ ಬರುತ್ತೆ ಅನ್ನೋ ವಾದವನ್ನು ಕರ್ನಾಟಕದ ಒಂದು ಏನು ಪ್ರಬಲವಾದಂಥ ಇದೆ ಯಾಕಂದರೆ ಈ ಹಿಂದೆ ಎಚ್ ಕೆ ಪಾಟೀಲ್ ಏನು ಗಡಿ ಉಸ್ತುವಾರಿ ಸಚಿವರಾಗಿದ್ದಾಗ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟಪಡಿಸಿದರು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಏನು ಗಡಿ ವಿವಾದ ಬರೋದಿಲ್ಲ ಹೀಗಾಗಿ ಮಹಾರಾಷ್ಟ್ರದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲ್ಲ ಅದು ಅದು ಬಿದ್ದು ಹೋಗುತ್ತೆ ಅನ್ನೋಂಥ ಮಾತನ್ನು ಹಿಂದೆ ಎಚ್ ಕೆ ಪಾಟೀಲ್ ಕೂಡ ಹೇಳಿದರು ಹಾಗಾಗಿ ಇವತ್ತು ಏನು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಪರ ಏನು ಒಂದು ವಾದಗಳ ಮಂಡನೆ ಆಗುತ್ತೆ ಕರ್ನಾಟಕ ಪರ ಏನು ವಾದಗಳ ಮಂಡನೆ ಆಗುತ್ತೆ ಅವೆರಡು ವಾದಗಳ ಆಸಿದ ಬಳಿಕ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಬರುತ್ತೆ ಅದನ್ನು ಏನಾದರೂ ಅರ್ಜಿ ಪುರಸ್ಕರಿಸಿದರೆ ಆಗ ಮಾ ಆಗ ಒಂದು ಗಡಿಯುವಾದ ಮತ್ತಷ್ಟು ಒಂದು ಏನು ಏನು ಕಗ್ಗಂಟಾಗಿ ಉಳಿತು ಅಂತ ಹೇಳ್ಬೋದು ಆಗ ಮಹಾರಾಷ್ಟ್ರ ಸಲ್ಲಿಸುವಂಥ ದಾಖಲೆಗಳಾಗಿರ್ಬೋದು ಕರ್ನಾಟಕ ಸಲ್ಲಿಸುವಂಥ ದಾಖಲೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಇವತ್ತು ನ್ಯಾಯಾಲಯದಲ್ಲಿ ಏನಾಗುತ್ತೆ ನ್ಯಾಯಾಲಯದಲ್ಲಿ ಅರ್ಜಿ ಪುರಸ್ಕಾರ ಆದರೆ ಅಥವಾ ಅಥವಾ ತಿರಸ್ಕಾರ ಆಗುತ್ತಾ ಇದರ ಮೇಲೆ ಇವತ್ತು ಭಾಳ ಪ್ರಮುಖವಾಗಿ ಎಲ್ಲರೂ ಕೂಡ ಚಿತ್ರ ನೆಟ್ಟಿರ್ತಕ್ಕಂಥದ್ದು ಈಗಾಗಲೇ ಏನು ಹಾಗೆ ನೋಡೋದಾದರೆ ಗಡಿಯುವಾದ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಅಲ್ಲಿರ್ತಕ್ಕಂಥ ಏನು ಈ ಹಿಂದೆ ಇರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಆಗಿರ್ಬೋದು ಶರದ್ ಪವಾರ್ ಸರ್ಕಾರ ಅವ್ ಅವರು ಅವರ ಆಗಿರ್ಬೋದು ತದನಂತರ ಬಂದ ನಂತರ ಏನು ಏನು ಶಿವಸೇನೆಯ ಆಡಳಿತದ ಅವಧಿ ಆಗಿರ್ಬೋದು ಈಗ ಏಕನಾಥ್ ಸಿಂಧೆ ಅವಧಿ ಆಗಿರ್ಬೋದು ಎಲ್ಲ ಅವಧಿಯಲ್ಲಿ ಕೂಡ ಒಂದು ಮಹಾರಾಷ್ಟ್ರ ರಾಜಕಾರಣಿಗಳಿಗೆ ಒಂದು ಗಡಿಯುವಾದ ಒಂದು ರಾಜಕೀಯ ಅಸ್ತ್ರ ಆ ಈ ಒಂದು ವಿಚಾರದಲ್ಲಿ ತಮ್ಮ ಪ್ರಬಲವಾದಂಥ ಮತ್ತು ರಾಜಕೀಯ ಇತ್ಯಾಸಕ್ತಿಯನ್ನು ನಿರಾ ನಿರಂತರವಾಗಿ ಒಂದು ಇಲ್ಲಿ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನ ಆದ ಬಳಿಕ ಏಕನಾಥ್ ಶಿಂದೆ ನೇತೃತ್ವದ ಒಂದು ನಿಯೋಗ ಪ್ರಧಾನಮಂತ್ರಿ ಅವ್ರಿಗೆ ಕೂಡ ಭೇಟಿಯಾಗಲಿದೆ ಈ ಒಂದು ನಿಟ್ಟಿನಲ್ಲಿ ಕೂಡ ಮನೆ ನಡೆದಂಥ ಸಭೆಯಲ್ಲೇ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು ಅದೇ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಗಡಿವಾದ ವಿಚಾರದಲ್ಲಿ ಏನು ಆ ಒಂದು ರಾಜಕೀಯ ಇಚ್ಛಾಸಕ್ತಿ ಕೊರತೆ ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದನ್ನು ಏನು ಮುತುವರ್ಜಿ ವಹಿಸಿ ಮುತುವರ್ಜಿ ವಹಿಸಿ ಈ ರೀತಿ ಸಭೆಗಳನ್ನು ಮಾಡೋದಾಗಿದೆ ಆಗಲಿ ಗಡಿ ಭಾಗದ ಒಂದು ಹೋರಾಟಗಾರರ ಸಲಹೆಗಳನ್ನು ಪಡೆಯೋದಾಗಲಿ ಅದು ಯಾವುದು ಕೂಡ ಇಲ್ಲಿ ಈವರೆಗೆ ನಡೆದು ಬಂದಿಲ್ಲ ಆದರೆ ಬೆಳಗಾವಿ ನಮ್ಮದು ಈ ಭಾಗ ಎಲ್ಲ ಗಡಿ ಭಾಗ ಎಲ್ಲ ಪ್ರದೇಶ್ ನಮ್ಮದು ಅನ್ನೋಂಥ ಒಂದು ಸಂದೇಶ ರವಾನಿಸುವಂಥ ಕೆಲಸವನ್ನು ಹಿಂದೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧವನ್ನು ಘೋಷಣೆ ಮಾಡಲಾಗುತ್ತೆ ತದನಂತರ ಯಡಿಯೂರಪ್ಪ ಸರ್ಕಾರ ಓದಿಲ್ಲ ಅದು ಅನುಷ್ಠಾನಕ್ಕೆ ಬಂದು ಈ ಸೌಧ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತೆ ಅಧಿವೇಶನ ಕೂಡ ನಡೀತಾ ಇದ್ದಾವೆ ಹೀಗೆಲ್ಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಗಡಿ ಭಾಗದ ಪ್ರದೇಶದಲ್ಲಿ ಇರತಕ್ಕಂಥ ಕನ್ನಡಿಗರು ಅಥವಾ ಮರಾಠಿಗರಿದ್ದರು ಇವರ ಮಧ್ಯೆ ಒಂದು ಭಾಷಾ ವಿಷಯ ಬೀಜ ಬಿತ್ತುವಂಥ ಕೆಲಸವನ್ನು ನಿರಂತರವಾಗಿ ಎಮ್ ಎ ಎಸ್ ಮಾಡ್ಕೊತ ಬಂದಿದೆ ಈಗ ಎಮ್ ಎ ಎಸ್ ಮುಖಂಡರು ಕೂಡ ದಿಲ್ಲಿಯಲ್ಲಿ ಟಿಕಾಣ ಹುಟ್ಟಿರ್ತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಅರ್ಜಿ ವಿಚಾರಣೆ ಬರುತ್ತೆ ಆ ವಿಚಾರಣೆ ಬಂದ ಬಳಿಕ ಏನೆಲ್ಲ ವಾದ ಮತ್ತು ಪ್ರತಿವಾದಗಳಾಗುತ್ತೆ ಪ್ರತಿವಾದ ಆದ ಆದ ಬಳಿಕ ನ್ಯಾಯಾಲಯ ಏನು ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ಒಂದು ತೀರ್ಮಾನದತ್ತ ಈಗ ಎರಡೂ ರಾಜ್ಯಗಳು ಚಿತ್ರ ನೆಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ಇವತ್ತು ಇದಕ್ಕೆ ಕೇವಲ ಒಂದು ಕಾನೂನು ಹೋರಾಟ ಒಂದೇ ಅಲ್ಲ ಇದಕ್ಕೆ ಏನು ಸಮರ್ಥವಾದ ರಾಜಕೀಯ ಇಚ್ಛಾಸಕ್ತಿ ಕೂಡ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೂಡ ಒಂದು ಸರ್ವಪಕ್ಷಗಳ ನಿಯೋಗದ ಒಂದು ಸಭೆ ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಕೇಂದ್ರ ಸರ್ಕಾರ ಒತ್ತಡ ಇರುವಂಥ ಕೆಲಸ ಆಗಬೇಕು ಅನ್ನೋಂಥ ಒಂದು ಕೂಗುಗಳು ಕೂಡ ಹೋರಾಟಗಳು ಕೂಡ ಈ ಒಂದು ಈ ಒಂದು ನಿರಂತರವಾಗಿ ಗಡಿಭಾಗದ ಜನರನ್ನು ಕೇಳಿ ಬರ್ತಾ ಇದೆ ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬರುತ್ತಾ ಅದು ಬಂದರೆ ಏನೆಲ್ಲ ವಾದ ಮತ್ತು ಪ್ರ ವಾದ ಮತ್ತು ಪ್ರತಿವಾದಗಳಾಗುತ್ತೆ ಒಂದು ವೇಳೆ ಇವತ್ತು ಕೂಡ ಏನಾದರೂ ಅರ್ಜಿ ಮುಂದೂಡಿಕೆ ಆಗುತ್ತೆ ಅನ್ನೋದ್ ಯಾಕಂದ್ರೆ ಈವರೆಗೂ ಕೂಡ ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲೇ ಈ ಒಂದು ಅರ್ಜಿಗಳು ಮುಂದೂಡ್ತಾನೆ ಬಂದಿತ್ತು ಆದರೆ ಈ ಬಾರಿ ಏನಂದ್ರೆ ಇವತ್ತು ಈ ಅರ್ಜಿ ವಿಚಾರಣೆ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಕೋರ್ಟ್ ಅನ್ನೋ ಒಂದು ಮುನ್ಸೂಚನೆ ಈಗಾಗಲೇ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವ ಇಷ್ಟೆಲ್ಲ ಮಹತ್ವದ ಬೆಳವಣಿಗೆಗಳು ಈಗ ಎರಡೂ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೋಗಿ ನೋಡಿ ಅಲ್ಲಿ ಏಕನಾಥ್ ಶಿಂದೆ ಸರ್ಕಾರ ಎಷ್ಟು ಆಕ್ಟಿವ್ ಆಗಿದೆ ಅಂತಂದ್ರೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೂ ಕೂಡ ಅವರು ತಯಾರಿದ್ದಾರೆ ಆದರೆ ನಮ್ಮ ಸರ್ಕಾರ ನಿನ್ನೊಂದು ಸಭೆ ಮಾಡಿದ್ದಾರೆ ಕಾನೂನು ತಜ್ಞರ ಜೊತೆ ಅದರಲ್ಲೂ ಸರ್ವಪಕ್ಷ ಸಭೆ ನಡೆಸಬೇಕಾಗಿತ್ತು ಇವರು ಪಕ್ಷಾತೀತವಾಗಿ ಅವ್ರಿಗೆ ಬೆಂಬಲ ಸಿಗ್ತಾ ಇದೆ ಈಗ ಅದರಲ್ಲೂ ಕೂಡ ಏನಾದರೂ ನೀವು ಲಾಭ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀರಾ ಬಟ್ ಈಗ ಎರಡೂ ವರದಿಗಳು ಕೂಡ ನಮ್ಮ ಪರವಾಗಿ ಕೂಡ ಅಷ್ಟೇ ಸ್ಪಷ್ಟ